ನನಗ್ ವರ ಕೊಡಿ ಮಹಾದೇವ, ನಾನ್ ಯಾರ ಯಾರ ತಲೆ ಮೇಲೆ ಕೈ ಇಡ್ತೀನೋ ಅವ್ರ ಭಸ್ಮ ಆಗ್ಬೇಕು. ತಥಾಸ್ತು. ನೆನಪಾಯ್ತಾ ಆರಾಧ್ಯರೇ, ಎಲ್ಲಾ ದೇವರು ನಿಮ್ ಹತ್ರ ಬಂದಿದ್ರು, ನಿಮ್ಮನ್ನ ಕೇಳ್ಕೊಂಡ್ರು. ದೇವಿ ಪಾರ್ವತಿ ಕೂಡ ನಿಮಗೆ ಬೇಡ ಅಂದ್ರು, ನಿಮ್ಮನ್ನ ತಡೆಯೋ ಪ್ರಯತ್ನ ಕೂಡ ಮಾಡಿದ್ರು, ಆದ್ರೆ ನೀವು ಯಾರ ಮಾತನ್ನು ಕೇಳಲಿಲ್ಲ. ವೃಕಾಸುರನಿಗೆ ವರ ಕೊಟ್ಟು ನೀವು ಭಸ್ಮಾಸುರನನ್ನಾಗಿ ಮಾಡಿದ್ರಿ. ಈಗ ಹೇಳಿ ನಾನು ಹೇಳ್ತಿರೋ ತಪ್ಪ? ಸಾಕು, ಈ ದೇವತೆಗಳು ಮತ್ತೆ ರಾಕ್ಷಸರ ಮಧ್ಯೆ ನಡೀತಾ ಇರೋ ಕಾದಾಟ. ಸಾವಿರಾರು ವರ್ಷದಿಂದ ನಾವು ಎಂತ ಯುದ್ಧ ಮಾಡ್ತಾ ಇದೀವಿ ಅಂದ್ರೆ ಇವತ್ತಿನವರೆಗೂ ಯಾವ ಪರಿಣಾಮನೂ ಆಗಿಲ್ಲ. ಆದ್ರೆ ಇವತ್ತು ನಾವೀ ಯುದ್ಧನ ಸಮಾಪ್ತಿ ಮಾಡೋಣ. ಈ ದೇವತೆಗಳು ಒಂದು ಸಾಯ್ಬೇಕು ಅಥವಾ ಪಲಾಯನ ಮಾಡಬೇಕು. ನನಗೆ ದೇವಲೋಕ ಬೇಕು, ಅದು ಪ್ರಾರಂಭ ಆಗೋದು ಇಂದ್ರಲೋಕದಿಂದ. ಒಂದೊಂದಾಗಿ ದೇವತೆಗಳ ಎಲ್ಲ ಲೋಕ ನಮ್ಮದಾಗತ್ತೆ, ವೃಕಾಸುರನದಾಗತ್ತೆ. ಹಾರ ಹಾರ ಮಹಾದೇವ. ಏನ್ ಯೋಚನೆ ಮಾಡಿದ್ರು ಅದಕ್ಕಿಂತ ಈ ವೃಕಾಸುರ ಜಾಸ್ತಿ ಶಕ್ತಿಶಾಲಿ ಆಗ್ಬಿಟ್ಟಿದ್ದಾನೆ. ಈ ಶಕ್ತಿ ಅವನಲ್ಲ, ಮಹಾದೇವನ ವರದ ಪ್ರಭಾವ. ಈಗಾದ್ರೆ ನಾವು ಇಂದ್ರಲೋಕನ ಕಳ್ಕೊಂಡ್ಬಿಡ್ತೀವಿ. ಇಂದ್ರಲೋಕ ಅಲ್ಲ, ಸೃಷ್ಟಿಗೆಲ್ಲ ಕಷ್ಟ ಬಂದಿದೆ. ಅವನು ನಮ್ಮನ್ನ ಮುಟ್ಟೋದಕ್ಕಿಂತ ಮೊದಲು ನಾವು ಜಾಗ ಬಿಡೋದೇ ಒಳ್ಳೇದು. ಭಸ್ಮಾಸುರನ ಸೋಲ್ಸೋದಕ್ಕೆ ಹೊಸ ಯೋಜನೆ ಮಾಡೋಣ. ಯೋಧ ಆಗಿ ಯುದ್ಧ ಬಿಟ್ಟು ಹೋಗೋದ, ಇಲ್ಲಿಂದ ಓಡ್ ಹೋಗೋದ? ನೀವೇನ್ ಹೇಳ್ತಾ ಇದೀರಾ ವಾಯುದೇವ? ಇವತ್ತು ಉಳ್ಕೊಂಡ್ರೆ ನಾವು ಯುದ್ಧ ಮಾಡಬಹುದು. ಇದು ಒಂದು ಯುದ್ಧ ನೀತಿ ತಾನೆ? ಇಂದ್ರದೇವ ತಪ್ಪಿಸ್ಕೊಳ್ಳಿ. ದೇವತೆಗಳು ಭಸ್ಮರಾಗಿ ಎಲ್ಲಿವರೆಗೂ ತಪ್ಪಿಸ್ಕೋತೀಯ ನೀನು ಇಂದ್ರ? ಯಾವತ್ತು ನನ್ನ ಕೈ ಕೆಳಗೆ ಬರ್ತೀಯೋ? ಈ ದೇವತೆಗಳ ಹಾಗೆ ದಾರಿ ಇಲ್ಲದೆ ನೀನು ಕೂಡ ಭಸ್ಮ ಆಗ್ತೀಯ. ಎಲ್ಲ ದೇವತೆಗಳು ಭಸ್ಮರಾಗ್ತೀರ. ಮಹಾವೀರ ಭಸ್ಮಾಸುರನಿಗೆ ಜೈ! ಮಹಾವೀರ ಭಸ್ಮಾಸುರನಿಗೆ ಜೈ! ಮಹಾವೀರ ಭಸ್ಮಾಸುರನಿಗೆ ಜೈ! ಇದು ನನ್ನ ಗುರಿ ಅಲ್ಲ, ಕೇವಲ ಪ್ರಾರಂಭ. ಇವತ್ತು ನನ್ನ ಮೊದಲನೇ ಜಯ. ಯುಗ ಯುಗಗಳ ದೇವ ದಾನವರ ಈ ಭೀಷಣ ಯುದ್ಧವನ್ನ ನಾನು ಮೊದಲನೇ ಸಲನೇ ಭಸ್ಮ ಮಾಡಿದ್ದೀನಿ. ಅಸುರರಿಗೆ ಜಯ ಸಿಕ್ಕಿದೆ. ದೇವತೆಗಳ ಮೇಲೆ, ದೇವತೆಗಳ ಮೇಲೆ ಅಸುರರಿಗೆ ಜಯ.
ಮಹಾದೇವನ ದಯೆಯಿಂದ ಇನ್ನು ಈ ಸೃಷ್ಟಿ ಸಮಸ್ತ ಬ್ರಹ್ಮಾಂಡನೇ ನನ್ನದಾಗುತ್ತೆ. ಎಲ್ಲಿ ಎಲ್ಲಿಗೆ ಅಂತ ತಪ್ಪಿಸ್ಕೊಂಡು ಹೋಗ್ತಾರೆ ಈ ದೇವತೆಗಳು. ಬ್ರಹ್ಮಾಂಡದ ಮೂಲೆ ಮೂಲೆಯಿಂದ ಹಿಡಿದು ನಾನು ಭಸ್ಮ ಮಾಡ್ತೀನಿ. ಇಂದ್ರಲೋಕ ದೇವಲೋಕದ ಪ್ರತೀಕ. ನಾವು ದೇವಲೋಕನ ಕಳ್ಕೊಂಡ್ಬಿಟ್ಟಿದೀವಿ ನಾರಾಯಣ. ಏ ನಾರಾಯಣ, ನಾವು ಬಚ್ಚಿಟ್ಕೊಳ್ಳೋದಕ್ಕೆ ಯಾವ ಜಾಗನೂ ಉಳಿದಿಲ್ಲ ನಾರಾಯಣ. ಭಸ್ಮಾಸುರ ನಮ್ಮನ್ನ ಮೂರು ಲೋಕದಲ್ಲೂ ಹುಡುಕ್ತಾ ಇದ್ದಾನೆ. ನಾವು ಇಲ್ಲೇ ಸಿಕ್ಕಿದ್ರು ಅಲ್ಲೇ ನಮ್ಮನ್ನ ಭಸ್ಮ ಮಾಡಿಬಿಡ್ತಾನೆ. ಇಂಥ ಸ್ಥಿತಿಯಲ್ಲಿ ನಮ್ಗೆ ಕೇವಲ ಎರಡು ಸ್ಥಳ ಸುರಕ್ಷಿತವಾಗಿದ್ದು, ಒಂದು ಕೈಲಾಸ, ಇನ್ನೊಂದು ವೈಕುಂಠ. ನಾರಾಯಣ, ನಾವು ಕೈಲಾಸಕ್ಕೆ ಹೋಗೋದಕ್ಕಾಗಲ್ಲ, ಯಾಕೆಂದ್ರೆ ಅಲ್ಲಿಂದನೇ ನಮ್ಮ ಶತ್ರುಗೆ ವರ ಸಿಕ್ಕಿರೋದು. ಅದಕ್ಕೆ ನಾವು ನಿಮ್ಮನ್ನು ಕೇಳ್ಕೊತಾ ಇದ್ದೀವಿ ನಾರಾಯಣ. ನಮಗೆ ವೈಕುಂಠದಲ್ಲಿ ಆಶ್ರಯ ಕೊಡಿ. ನೀವೇನಾದ್ರೂ ನಮಗೆ ಆಶ್ರಯ ಕೊಡದೆ ಇದ್ರೆ ನಾವೆಲ್ಲ ಈಗ್ಲೇ ಹೋಗಿ ಆ ಭಸ್ಮಾಸುರನ ಮುಂದೆ ನಿಂತ್ಕೋತೀವಿ, ನಮ್ಮನ್ನ ಭಸ್ಮ ಮಾಡುವಂತ ಅವನತ್ರ ಹೇಳ್ತೀವಿ. ಹಾಗೆಲ್ಲ ಮಾಡಬೇಕಾದ ಅವಶ್ಯಕತೆನೆ ಇಲ್ಲ. ವೈಕುಂಠದಿಂದ ಯಾರೂ ಕೂಡ ನಿರಾಸೆಯಿಂದ ಹೋಗ್ಬಾರ್ದು. ನೀವು ಇಲ್ಲೇ ವೈಕುಂಠದಲ್ಲೇ ಇರಿ. ಧನ್ಯವಾದ ನಾರಾಯಣ. ಆದ್ರೆ ನಾರಾಯಣ, ಆದ್ರೆ ಭಸ್ಮಾಸುರ ಇಲ್ಲಿಗೂ ಬಂದ್ಬಿಟ್ರೆ ಮಹಾದೇವನ ವರ ಸಿಕ್ಕಿರುವಾಗ ಅವನನ್ನು ಯಾರು ತಡೆಯೋಕ್ಕಾಗಲ್ಲ. ನೀವು ಅಸಹಾಯಕ ಆಗ್ತೀರ ನಾರಾಯಣ. ಒಂದ್ ವೇಳೆ ಸಮಯ ಅಸಹಾಯಕನನ್ನಾಗಿ ಮಾಡಿದ್ರೆ ಆಗ ಸಮಯ ಬಂದಾಗ ಅದೇ ಸಹಾಯಕವಾಗತ್ತೆ. ಯಾವಾಗ ಅಂತ ಸಮಯ ಬರುತ್ತೋ ಆಗ ನೋಡ್ಕೊಳ್ಳೋಣ. ಈಗ ಚಿಂತೆ ಮಾಡಬೇಡಿ. ಇಂದ್ರದೇವನ ಚಿಂತೆ ತಪ್ಪೇನಲ್ಲ. ಭಸ್ಮಾಸುರ ಒಂದ್ ವೇಳೆ ನಿಜವಾಗ್ಲೂ ಇಲ್ಲಿಗೆ ಬಂದ್ರೆ ಅದಕ್ಕಿನ್ನೂ ಬಹಳ ಸಮಯ ಇದೆ ಲಕ್ಷ್ಮಿ. ಯಾವಾಗ ಮನುಷ್ಯನಿಗೆ ಒಂದು ದೊಡ್ಡ ಶಕ್ತಿ ಸಿಗತ್ತೋ ಆಗ ಮೊಟ್ಟ ಮೊದಲು ಅವನು ಬೇಗ ಸಫಲವಾಗೋದಕ್ಕೆ ಸಣ್ಣ ದಾರಿಯನ್ನ ಹುಡುಕ್ತಾನೆ. ಆದ್ರೆ ವೈಕುಂಠದ ದಾರಿ ಬಹಳ ದೊಡ್ಡದಾಗಿದೆ. ಇನ್ನೂ ಎಷ್ಟೋ ಘಟ್ಟಗಳಿವೆ. ಒಂದ್ ವೇಳೆ ನಾನು ಮತ್ತೆ ಮಹಾದೇವ ಕೂಡ ಕರ್ಮಚಕ್ರದಿಂದ ಹೊರಗಡೆ ಇಲ್ಲ ಅಂದ್ರೆ ಇನ್ನು ಇದರಿಂದ ಭಸ್ಮಾಸುರ ಹೇಗ್ ಬಿಟ್ಟು ಹೋಗ್ತಾನೆ? ಈಗ ಮಹಾದೇವ ಭಸ್ಮಾಸುರನಿಗೆ ವರ ಕೊಟ್ಟಿದ್ದಾರೆ. ಇನ್ನು ಅದೇ ವರದಿಂದ ಭಸ್ಮಾಸುರನ ಅಂತ್ಯ ಕೂಡ ಆಗತ್ತೆ. ಅದಕ್ಕೋಸ್ಕರ ಕಾಯ್ಬೇಕಷ್ಟೆ. ದೇವಲೋಕ ಪೂರ್ತಿಯಾಗಿ ನಂದಾಗತ್ತೆ. ವಿಚಿತ್ರ ಇದು. ವೃಕಾಸುರ ಆಗಿದ್ದಾಗ ಎಲ್ಲ ದೇವತೆಗಳು ನನ್ನ ಎದುರಿಗೆ ನಿಂತಿದ್ರು. ಈಗ ಮಹಾದೇವನ ವರದಿಂದ ಭಸ್ಮಾಸುರ ಆಗಿದ್ದಕ್ಕೆ ಎಲ್ಲ ದೇವತೆಗಳು ತಮ್ ತಮ್ಮ ಆಸನ ಬಿಟ್ಟು ಓಡ್ ಹೋದ್ರು. ಯಾರಿಗೂ ಧೈರ್ಯ ಇಲ್ಲ ಮಹಾಶಕ್ತಿಶಾಲಿ ಭಸ್ಮಾಸುರನ ಎದುರು ನಿಲ್ಲೋದಕ್ಕೆ. ಮಹಾವೀರ ಭಸ್ಮಾಸುರನಿಗೆ ಜೈ. ಮಹಾವೀರ ಭಸ್ಮಾಸುರನಿಗೆ ಜೈ. ಮಹಾವೀರ ಭಸ್ಮಾಸುರನಿಗೆ ಜೈ. ಮಹಾವೀರ ಭಸ್ಮಾಸುರನಿಗೆ ಜೈ. ಅಸುರರ ಗುರು ಶುಕ್ರಾಚಾರ್ಯ ಸುಸ್ವಾಗತ. ಹೋಗೆ. ಕೊನೆಗೂ ನೀವು ದೇವಲೋಕದಲ್ಲಿ ನಿಂತಿದ್ದೀರಾ. ಈಗ ನಿಮ್ಮನ್ನ ವಿರೋಧಿಸೋದಕ್ಕೆ ಯಾವ ದೇವತೆಗಳು ಇಲ್ಲ. ಇವಾಗ ಹೇಗನ್ನಿಸ್ತಾ ಇದೆ ಗುರುದೇವ? ನನ್ನ ಮನಸ್ಸು ತುಂಬ ಹೋಗಿದೆ ಭಸ್ಮಾಸುರ. ಇದು ಮೊದ್ಲೇ ಆಗಿದ್ರೆ ಏನಾದ್ರೂ ಮೊದ್ಲೇ ಮಹಾದೇವನ ತಪಸ್ ಮಾಡೋದಕ್ಕೆ ಹೇಳ್ಬೇಕಾಗಿತ್ತು. ಆದ್ರೆ ನೀವು ನನ್ನನ್ನ ನಾರಾಯಣನ ಹತ್ರ ಕಳಿಸಿದ್ರೆ. ಹಾ, ಯಾಕಂದ್ರೆ ಮಹಾದೇವನ್ನ ಒಲ್ಸ್ಕೊಳ್ಳೋದು ತುಂಬಾನೇ ಸುಲಭ, ಕಷ್ಟ ಅಂದ್ರೆ ಆ ಧೂರ್ತ ಕುತಂತ್ರಿ ನಾರಾಯಣನ ನಮ್ ಪರವಾಗಿ ಒಲ್ಸ್ಕೊಳ್ಳೋದು. ಏನೇ ಆದ್ರೂ ಕೂಡ ಅದ್ ನಮ್ ಮಸುರರ ಪರವಾಗಿ ಆಗಿದೆ. ಈಗ ನೀನು ಅಸುರರ ಪರವಾಗಿ ಇನ್ನೊಂದು ಕೆಲ್ಸ ನಾ ಮಾಡ್ಬೇಕಾಗಿದೆ. ಯಾವ ಕೆಲ್ಸ? ವೈಕುಂಠದ ಮೇಲೆ ಆಕ್ರಮಣ. ದೇವಲೋಕ ನಿನ್ನದಾಗಿ ಹೋಯ್ತು,
ಕೈಲಾಸದ ಜೊತೆ ನಿನ್ನ ಸಂಬಂಧ ಚೆನ್ನಾಗೇ ಇದೆ. ಈಗ ಒಂದು ಸಲ ವೈಕುಂಠನ ವಶಕ್ಕೆ ತಗೊಂಡ್ರೆ, ನಾರಾಯಣನ ಸೋಲ್ಸ್ಬಿಟ್ರೆ, ಈ ಸೃಷ್ಟಿ ಅಸುರರದೇ ಆಗ್ಬಿಡುತ್ತೆ. ಭಸ್ಮಾಸುರ ಗುರುಗಳೇ, ಗೊತ್ತಿದೆ ನನ್ಗೆ ನೀವು ನಾರಾಯಣನ ಎಷ್ಟು ದ್ವೇಷಿಸ್ತೀರಾ ಅಂತ. ಹಾಗೆ ಇದು ಗೊತ್ತಿದೆ, ನಾನು ವೈಕುಂಠದ ಮೇಲೆ ಆಕ್ರಮಣ ಯಾಕೆ ಮಾಡೋದು ಕೇಳ್ತಿದ್ದೀರಾ ಅಂತ. ವೈಕುಂಠ ಏನೋ ನಮ್ದಾಗತ್ತೆ, ಆದ್ರೆ ಪ್ರಸ್ಥಾನ ದೂರ ಇದ್ದಾಗ ನಿಂತು ನಿಂತು ಪ್ರಯಾಣ ಮಾಡಬೇಕಾಗತ್ತೆ ಶುಕ್ರಾಚಾರ್ಯರೇ. ನಾನೀಗ ಮೊದಲು ಕೈಲಾಸಕ್ಕೆ ಹೋಗ್ತೀನಿ. ಇದೇನ್ ಹೇಳ್ತಾ ಇದೀಯ ನೀನು? ನೀವ್ ಹೇಳಿದ ಸರಿನೇ, ಕೈಲಾಸದ ಜೊತೆ ನನ್ನ ಸಂಬಂಧ ಚೆನ್ನಾಗೇ ಇದೆ. ಆದ್ರೆ ನೀವಿದನ್ನ ಮರಿಲೇಬಾರದು ಶುಕ್ರಾಚಾರ್ಯ. ಆ ಕೈಲಾಸ ಕೂಡ ದೇವ ಭೂಮಿನೇ ತಾನೇ. ಹಾಗೆ ಮಹಾದೇವ ತ್ರಿಮೂರ್ತಿಗಳಲ್ಲಿ ಮುಖ್ಯವಾದ ಭಾಗ. ನಾನ್ ವೈಕುಂಠ ವಶ ಪಡ್ಕೊಂಡು ಆಮೇಲೆ ಮಹಾದೇವನಿಗೆ ವೈಕುಂಠದಿಂದ ಕರೆ ಬಂದ್ರೆ ಅದಕ್ಕೆ ನಾನ್ ಅನ್ಕೊಂಡಿದ್ದು, ನಾನೇ ಮೊದ್ಲು ಆ ಕೈಲಾಸ ನಾನ್ ಕೈಗ್ ತಗೋತೀನಿ. ಅದಾದ ಮೇಲೆ ವೈಕುಂಠ. ಮಹಾದೇವನನ್ನೇ ವಶ ಪಡಿಸ್ಕೋತೀಯ ನೀನು? ಅಸಂಭವ ಅದು. ಮಹಾದೇವನ ವರದಾನದಿಂದನೆ ಇದು ಸಾಧ್ಯ ಆಗತ್ತೆ. ನಾನ್ ನಿಮ್ಗೆ ಮಾತು ಕೊಡ್ತೀನಿ, ಕೈಲಾಸ ಆದ್ಮೇಲೆ ವೈಕುಂಠ ನನ್ನ ಕೈಯಲ್ಲಿರತ್ತೆ, ಯಾವ ವಿರೋಧನೂ ಇರಲ್ಲ. ವಿರೋಧ ಇರುತ್ತೆ ಮೂರ್ಖ, ನಾನು ನಿನ್ನನ್ನು ಅವರ ನಿವಾಸದ ಮೇಲೆ ಆಕ್ರಮಣ ಮಾಡಕ್ ಬಿಡೋದಿಲ್ಲ. ಮರಿಬೇಡ, ಮಹಾದೇವ ನನಗೂ ಆರಾಧ್ಯ ದೈವ. ನನಗದು ನೆನಪಿದೆ, ಬಹುಶಃ ನೀವೇ ಮಹಾದೇವ ಕೊಟ್ಟಿರೋ ವರನ ಮರ್ತು ಬಿಟ್ಟಿದ್ದೀರಾ. ನೀವು ಅಸುರ ಗುರು, ಅದಕ್ಕೆ ನಾನ್ ನಿಮ್ ತಪ್ಪನ್ನ ಕ್ಷಮಿಸ್ತಾ ಇದ್ದೀನಿ. ಇಲ್ಲ ಅಂದ್ರೆ ಇದೇ ಕ್ಷಣದಲ್ಲಿ ನೀವು ಕೂಡ ಭಸ್ಮ ಆಗಿ ಹೋಗ್ತೀರಾ. ನೀನು ಅರ್ಥ ಮಾಡ್ಕೋತಾ ಇಲ್ಲ ಭಸ್ಮಾಸುರ, ಕೈಲಾಸದ ಮೇಲೆ ಆಕ್ರಮಣ ಆದ್ರೆ ಕೈಲಾಸ ಮತ್ತು ವೈಕುಂಠದ ಶಕ್ತಿ ಒಂದಾಗ್ಬಿಡುತ್ತೆ. ಆಮೇಲೆ ನಾನೆಲ್ಲ ನೋಡ್ಕೋತೀನಿ. ಈಗ ನೀವು ನನ್ನ ಯೋಜನೆ ಮಧ್ಯಕ್ಕೆ ಬರಬೇಡಿ. ನೋಡಿದ್ರ ಮಹಾದೇವ, ನಿಮ್ಮ ವರವನ್ನ ನಿಮ್ಮ ವಿರುದ್ಧ ಪ್ರಯೋಗ ಮಾಡಕ್ ಬರ್ತಾ ಇದ್ದಾನೆ ನಿಮ್ಮ ಭಕ್ತ. ಹಾ ಮಹಾದೇವ, ಗಣಗಳೆಲ್ಲ ಎದುರಿಸೋದಕ್ಕೆ ಸಿದ್ಧವಾಗಿದ್ದಾರೆ, ಆದ್ರೆ ನಿಮ್ಮ ವರದ ಮುಂದೆ ನಾವು ನಿಲ್ಲೋದಕ್ಕಾಗುತ್ತಾ? ನಿಮ್ಮ ಕಾಲಿಗೆ ನೀವೇ ಮುಳ್ಚುಚ್ಕೊಂಡ್ರಿ ಮಹಾದೇವ. ನೀವ್ ಯಾಕಂತ ವರ ಕೊಟ್ರಿ? ಅದು ನಿಮ್ಮ ಜೊತೆಗೆ ಸಂಪೂರ್ಣ ಸೃಷ್ಟಿಗೆ ಅಪಾಯಕಾರಿ ಆಗ್ತಾ ಇದೆ. ನನಗ್ ಗೊತ್ತು ನಿಮ್ಗೆ ಭಯ ಇತ್ತು, ಏನಾದ್ರೂ ನೀವು ವರ ಕೊಡದೆ ಇದ್ರೆ ನಿಮ್ಮ ಬಗ್ಗೆ ಪ್ರಶ್ನೆ ಹುಡ್ತಾ ಇತ್ತು ಅಂತ. ಆದ್ರೆ ಈಗ ಅದೇ ವರದ ಕಾರಣದಿಂದ ನಿಮ್ಮ ಗಣಗಳಿಗೆ ಏನಾದ್ರೂ ತೊಂದ್ರೆ ಆದ್ರೆ ನಿಮ್ ಬಗ್ಗೆ ಪ್ರಶ್ನೆ ಹುಟ್ಟಲ್ವಾ? ನೀನು ಚಿಂತೆ ಮಾಡ್ಬೇಡ ಕೌರಿ, ಹಾಗೆಲ್ಲ ಏನು ಆಗಲ್ಲ. ನೀನ್ ಕೇವಲ ಒಂದ್ ಕೆಲ್ಸ ಮಾಡು. ಏನು? ಸ್ವಲ್ಪ ಸಮಯದವರೆಗೂ ಕೈಲಾಸ ಬಿಟ್ಟು ಹೊರಟೋಗು. ನಾನ್ ಹೇಗೆ ಕೈಲಾಸವನ್ನ ಬಿಟ್ಟು ಹೋಗಕ್ಕಾಗತ್ತೆ ಮಹಾದೇವ? ನೀನು ಬ್ರಹ್ಮದೇವನ ಹತ್ರ ಬ್ರಹ್ಮಲೋಕಕ್ಕೆ ಹೊರಟು, ಪ್ರಜಾಪತಿ ದಕ್ಷ ನಿನ್ನ ಸತಿ ರೂಪದಲ್ಲಿ ನಿನ್ನ ತಂದೆ ಆಗಿದ್ದರು, ಆದ್ದರಿಂದ ಬ್ರಹ್ಮದೇವ ನಿನಗೆ ಪಿತಾಮಹ. ಅವರಿಗೆ ಯಾರ ಮೇಲೂ ವೈರತ್ವ ಇಲ್ಲ, ನೀನಲ್ಲಿ ಸುರಕ್ಷಿತವಾಗಿರ್ತೀಯ ಗೌರಿ. ನಾನು ನಿಮ್ಮನ್ನ ಮತ್ತು ಕೈಲಾಸವನ್ನ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಮಹಾದೇವ. ಇದು ನನ್ನ ಕರ್ಮಫಲ ಪಾರ್ವತಿ, ಇದನ್ನ ನಾನೇ ನಿಂತು ಎದುರಿಸಬೇಕು. ನೀನ್ ಇಲ್ಲಿಂದ ಹೋಗು. ನಿಮ್ಮ ಜೊತೆ ನನ್ನ ಕರ್ಮ ಮತ್ತು ಜನ್ಮ ಎರಡು ಸೇರಿದೆ. ನಿಮ್ಮ ಕರ್ಮ ಫಲವನ್ನ ನಾನು ನಿಮ್ಮ ಜೊತೆ ಸೇರ್ಕೊಂಡು ಇಲ್ಲೇ ಇದ್ದು ಹೋರಾಡ್ತೀನಿ. ಪಾರ್ವತಿ, ನೀನು ನನ್ನ ಅರ್ಧ ಅಂಗಿ, ಆ ಲೆಕ್ಕದಲ್ಲಿ ನನ್ನ ಅರ್ಧ ಜವಾಬ್ದಾರಿ ನೀನೇ ನಿಭಾಯಿಸಬೇಕು. ಮತ್ತೆ ಈ ಸಮಯದಲ್ಲಿ ಇಲ್ಲಿ ಇದ್ಕೊಂಡಲ್ಲ, ಇಲ್ಲಿಂದ ಹೋದ್ರೆ ನೀನು ನನ್ನ ಜವಾಬ್ದಾರಿಯನ್ನು ನಿಭಾಯಿಸಿ ನನಗೆ ಸಹಾಯ ಮಾಡ್ದಾಗತ್ತೆ. ಆದ್ರೆ ಒಂದು ವಿಷಯದ ಬಗ್ಗೆ ತುಂಬಾ ಗಮನ ಇಟ್ಕೋ, ನಿನ್ನ ಜೊತೆ ಯಾವ ಗಣಗಳು ಸಾಧುಗಳು ಬರ್ತಾರೋ ಅವ್ರ ಬಗ್ಗೆ ವಿಶೇಷ ಗಮನ ಕೊಡು. ನೀನು ಇಲ್ಲಿಂದ ಹೋದ್ಮೇಲೆ ನಾನಿಲ್ಲಿ ಎಲ್ಲನೂ ಸರಿ ಮಾಡಬೇಕು.
ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಹೌದು ಮಹಾದೇವ, ನಂಬಿಕೆ ಇದೆ. ಹಾಗಿದ್ರೆ ಸರಿ, ನಾನು ಏನ್ ಹೇಳ್ತೀನೋ ಅದನ್ನ ಮಾಡ್ತಾ ಹೋಗು, ಎಲ್ಲ ಸರಿ ಹೋಗುತ್ತೆ. ನಾನು ಭಸ್ಮಾಸುರನ ಅಂತ್ಯ ಮತ್ತು ನನ್ನ ಅರ್ಧಾಂಗಿ ಜಯಕ್ಕೋಸ್ಕರ ಕಾಯ್ತಾ ಇರ್ತೀನಿ. ನೆನಪಾಯ್ತ ಆರಾಧ್ಯರೆ, ನೀವು ದೇವಿ ಪಾರ್ವತಿ ಜೊತೆಗೆ ಎಲ್ಲ ಗಣಗಳಿಗೂ ಆಶ್ವಾಸನೆ ಕೊಟ್ಟಿದ್ರಿ ಈ ಭಸ್ಮಾಸುರನ ದಾಂಧಲೆಯನ್ನ ಕೊನೆ ಮಾಡ್ತೀನಿ ಅಂತ. ಈ ಸಮಸ್ಯೆ ಪರಿಹಾರ ಮಾಡ್ತೀನಿ, ಎಲ್ಲಾನು ನೋಡ್ಕೋತೀನಿ ಅಂತ ಹೇಳಿದ್ರಿ. ಆದ್ರೆ ನೀವು ಮಾಡಿದ್ದೇನು ಆರಾಧ್ಯರೆ? ನಾನು ನನ್ನ ಕರ್ಮ ಮಾಡಿದೆ. ನನ್ನ ಆರಾಧ್ಯ ಅಂದ್ರೆ ನಿಮ್ಮ ತಪ್ಪನ್ನ ನಾನು ಸರಿ ಮಾಡಿದೆ. ನನ್ನ ತಪ್ಪ? ಹೌದು ಆರಾಧ್ಯ, ನಿಮ್ಮ ತಪ್ಪೆ. ಬಹುಶಃ ನೀವು ಮರಿತಾ ಇದ್ದೀರಾ, ಇದನ್ನೆಲ್ಲ ಪ್ರಾರಂಭ ಮಾಡಿದವರೇ ನೀವು. ದೇವರ್ಷಿ ನಾರದರನ್ನ ವೃಕಾಸುರನ ತಪಸ್ಸನ್ನ ನಿಲ್ಸೋದಕ್ಕೆ ಕಳಿಸ್ಕೊಟ್ಟವರೇ ನೀವು. ದೇವರ್ಷಿ ನಾರದರ ಮೂಲಕ ವೃಕಾಸುರನಿಗೆ ನಿಮ್ಮ ತಪಸ್ಸಿನ ಬದಲಾಗಿ ನನ್ನ ತಪಸ್ಸನ್ನ ಮಾಡಬೇಕು ಅಂತಾನು ಕೂಡ ಹೇಳಿದ್ದು ನೀವೇ. ಅದೂ ಅಲ್ಲದೆ ಎಲ್ಲ ದೇವತೆಗಳಿಗೂ ವೈಕುಂಠದಲ್ಲಿ ನೀವೇ ತಡೆದಿದ್ದು. ಅದಕ್ಕೆ ನಾನು ತೀರ್ಮಾನ ಮಾಡಿಕೊಂಡೆ, ನೀವು ಇಷ್ಟೆಲ್ಲ ಮಾಡ್ತಾ ಇರಬೇಕಾದ್ರೆ ಇನ್ನು ಭಸ್ಮಾಸುರ ಅನ್ನೋ ಹೆಸರಿನ ಈ ಸಮಸ್ಯೆಗೆ ಪರಿಹಾರ ಕೂಡ ನಿಮ್ಮ ಕೈಯಿಂದಾನೇ ಮಾಡಿಸ್ಬೇಕು ಅಂತ. ಕೈಲಾಸ ಆರಾಧ್ಯ ದೈವ ಶಿವನ ಮನೆ ಇನ್ನು ನನ್ನದಾಗತ್ತೆ. ಈ ಸೃಷ್ಟಿಯಲ್ಲಿ ಎಲ್ಲಕ್ಕಿಂತ ಸುಂದರವಾದ ಲೋಕ ಕೇವಲ ಈ ಲೋಕ, ಇದೊಂದು ಸ್ಥಾನ ನಾನು ನನ್ನದಾಗಿ ಮಾಡ್ಕೋಬೇಕು. ಮಹಾದೇವ, ಭಸ್ಮಾಸುರ ತಪ್ಪಾದ ವಿಚಾರಗಳನ್ನು ಇಟ್ಕೊಂಡು ಕೈಲಾಸದ ಮೇಲೆ ಹೆಜ್ಜೆ ಇಟ್ಟಿದ್ದಾನೆ. ಅಪ್ಪಣೆ ಕೊಟ್ರೆ ಯುದ್ಧಕ್ಕೆ ಶಂಕನಾದ ಹೊರಡಿಸ್ತೀವಿ. ನಿಂತ್ಕೊಳ್ಳಿ, ನಾವ್ ಯಾವ ಯುದ್ಧನು ಮಾಡಲ್ಲ, ಯಾಕಂದ್ರೆ ನಾವೆಲ್ಲ ಇಲ್ಲಿಂದ ಹೋಗ್ತಾ ಇದೀವಿ. ಇದೇನು ಮಹಾದೇವ, ನಮ್ಮ ಅರ್ಧ ಗಣಗಳನ್ನ ನೀವು ದೇವಿ ಪಾರ್ವತಿ ಜೊತೆ ಕಳಿಸಿದೀರ, ಈಗ ನಾವು ನಿಮ್ಮ ರುದ್ರಗಣ ಯುದ್ಧದಲ್ಲಿ ಬೆಂತೋರಿಸಿ ಹೊರಟು ಹೋಗದ? ನಾವು ಬೆಂತೋರಿಸಿ ಹೋಗ್ತಾ ಇಲ್ಲ, ಯಾಕಂದ್ರೆ ಈ ಯುದ್ಧ ನಮ್ದಲ್ವೇ ಅಲ್ಲ. ಅದಕ್ಕೆ ನಾವ್ ಈ ಯುದ್ಧನ ಯಾರು ಪ್ರಾರಂಭ ಮಾಡಿದ್ರೋ ಅವ್ರ ಹತ್ತಿರಕ್ಕೆ ಈಗ ತಗೊಂಡು ಹೋಗ್ತಾ ಇದೀವಿ. ನಾರಾಯಣನ ಹತ್ತಿರ ಏನಾಯ್ತು ನಾರಾಯಣ? ಮಹಾದೇವ ಬರ್ತಿದ್ದಾರೆ. ನನಗೆ ಈಗಲೂ ಕೂಡ ನೆನಪಿದೆ, ಅದು ನನ್ನ ಪಾಲಿಗೆ ಎಂಥ ಆನಂದದ ಕ್ಷಣ. ಎಂಥ ಕ್ಷಣ ಅಂದ್ರೆ, ನನ್ನ ಆರಾಧ್ಯ ಮೊದಲನೇ ಸಲ ನನ್ನ ನಿವಾಸಕ್ಕೆ ಬರ್ತಿದ್ರು. ಆದ್ರೆ ನೀವು ಎಂಥ ಪರಿಸ್ಥಿತಿ ತಂದಿಟ್ಟಿದ್ರಿ ಮಹಾದೇವ. ನಾನು ನಿಮ್ಮ ಆಶೀರ್ವಾದ ಪಡೆಯೋದಕ್ಕೆ ಕೈ ಚಾಚಿ ನಿಂತಿದ್ದೆ, ಆದ್ರೆ ನೀವು ಎಂಥ ಕೋರಿಕೆಯನ್ನ ತಂದಿದ್ರಿ ನನ್ನ ಎದುರಿಗೆ. ನಾನು ಆ ಕೋರಿಕೆ ತಗೊಂಡು ನಿಮ್ ಹತ್ರ ಯಾಕೆ ಬಂದಿದ್ದೆ ಅಂದ್ರೆ ನಾರಾಯಣ, ಆ ಸಮಯದಲ್ಲಿ ಅದೇ ಸರಿಯಾದ ಮಾರ್ಗ. ಪ್ರಣಾಮಗಳು ಆರಾಧ್ಯ. ನನ್ನ ನಿವಾಸ ಸ್ಥಾನ ವೈಕುಂಠಕ್ಕೆ ನನ್ನ ಆರಾಧ್ಯ ಮಹಾದೇವನಿಗೆ ಸ್ವಾಗತ. ನಾನು ಕೇಳಿರೋ ಹಾಗೆ ಆರಾಧ್ಯ, ವೈಕುಂಠದಲ್ಲಿ ಯಾರಿಗೂ ನಿರಾಸೆ ಆಗೋದಿಲ್ಲ. ಆದರೆ ನಾನಿಲ್ಲಿಗೆ ನಿರಾಶನಾಗಿ ಬಂದಿದ್ದೀನಿ, ಅತಿಥಿಯಾಗಿ ಸ್ವಾಗತ ಪಡೆಯೋದಕ್ಕಲ್ಲ. ಈಗಿರೋ ಸಮಸ್ಯೆಗೆ ನ್ಯಾಯ ಕೇಳಕ್ ಬಂದಿದ್ದೀನಿ. ಭಸ್ಮಾಸುರ ಅನ್ನೋ ಹೆಸರಿನ ಸಮಸ್ಯೆಗೆ ಪರಿಹಾರ ಹುಡುಕೋಕ್ ಬಂದಿದ್ದೀನಿ. ಆದ್ರೆ ಈ ಸಮಸ್ಯೆನ ನೀವೇ ಹುಟ್ಟಾಕಿದಲ್ವಾ? ನಾನೇನಿದ್ರು ಕೇವಲ ಒಂದು ರೆಂಬೆ ನಾರಾಯಣ, ಅದರಲ್ಲಿ ಈ ಭಸ್ಮಾಸುರ ಅನ್ನೋ ಕಳಂಕ ಸುತ್ತಕೊಂಡಿದೆ, ಅದರ ಬೇರು ನೀವೇ. ಅದಕ್ಕೆ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ, ನಾನು ಈ ಸಮಸ್ಯೆಗೆ ಪರಿಹಾರ ಸಿಗೋವರೆಗೂ ವೈಕುಂಠದಲ್ಲೇ ಇರ್ತೀನಿ. ಇದನ್ನ ಪ್ರಾರಂಭ ಮಾಡಿರೋದು ನೀವು, ಪರಿಹಾರನು ನೀವೇ ಕೊಡಬೇಕು. ಈ ಜಗತ್ತಲ್ಲಿ ಸಫಲತೆಯ ಹಾದಿಯಲ್ಲಿ ನೀವು ಮುಂದಕ್ಕೆ ಹೋದಾಗ, ಆಗ ನಿಮ್ಮ ಪರಿಶ್ರಮ, ಗಮನ ಮತ್ತು ಧೈರ್ಯದ ಜೊತೆ ಜೊತೆಗೆ ಸಮಾಜದ ಯೋಚನೆ ಕೂಡ ಬರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯೂ ಏನಾದರೂ ಯೋಚಿಸ್ತಾನೆ, ಏನಾದರೂ ಹೇಳ್ತಾನೆ. ಕೆಲವರ ಯೋಚನೆ ಹೇಗಿರುತ್ತೆ ಅಂದ್ರೆ, ಅವರ ಪ್ರಕಾರ ನೀವು ಏನು ಮಾಡೋಕ್ಕಾಗಲ್ಲ ಅನ್ಸತ್ತೆ. ಅವರು ನಿಮ್ಮನ್ನ ನಿಂದಿಸ್ತಾರೆ, ಆ ನಿಂದನೆಯಿಂದನೇ ನೀವು ಭಯ ಪಟ್ಬಿಡ್ತೀರ. ಅದೇ ಕಾರಣಕ್ಕೆ ನಿಮ್ಮ ಆಸೆ, ನಿಮ್ಮ ನಂಬಿಕೆ ಕಳ್ಕೊಂಡ್ಬಿಡ್ತೀರಾ.
ಈಗ ನಿಂದನೆಗೆ ಹೆದರ್ಕೊಂಡು ನಾವು ಗುರಿ ತಲುಪೋದನ್ನ ಬಿಟ್ಬಿಟ್ರೆ ಅದು ಖಂಡಿತ ಸರಿಯಲ್ಲ. ಅದಕ್ಕೆ ಜೀವನದಲ್ಲಿ ಶ್ರಮ ಹಾಕ್ತಾ ಇರಿ, ಮುಂದಕ್ಕೆ ಹೋಗ್ತಾ ಇರಿ. ಯಾವ ದಿನ ನೀವು ಗುರಿಯನ್ನ ತಲುಪ್ತೀರೋ ಆಗ ಯಾರೆಲ್ಲ ನಿಂದನೆ ಮಾಡ್ತಿದ್ರಲ್ಲ ಅವರ ವಿಚಾರಧಾರಣೆ ಬದಲಾಗತ್ತೆ ಅಲ್ವಾ? ಈ ಜಗತ್ತಲ್ಲಿ ಯಾರು ಏನ್ ಹೇಳ್ತಾರೋ ಹೇಳೋದಕ್ಕೆ ಬಿಟ್ಬಿಡಿ. ನೀವು ಯಾವುದನ್ನಾದ್ರೂ ಕೇಳಬೇಕು ಅನ್ಸಿದ್ರೆ ನಿಮ್ಮ ಅಂತರಾತ್ಮದ ಮಾತನ್ನ ಕೇಳಿ. ಇದೇ ನಿಮಗೆ ಸರಿಯಾದ ದಾರಿನ ತೋರ್ಸೋಕಾಗೋದು. ಮುಂದಕ್ಕೆ ಹೋಗ್ತಾ ಇರಿ, ಶ್ರಮ ಪಡ್ತಾನೆ ಇರಿ. ಆಮೇಲೆ ಎಂಥ ದಿನ ಬರುತ್ತೆ ಅಂದ್ರೆ ಈ ನಿಂದನೆ ಮಾಡ್ತಿದ್ದ ಜನ ನೀವು ಗುರಿ ತಲುಪಿದ ಉದಾಹರಣೆಯನ್ನ ಮತ್ತೊಬ್ಬರಿಗೆ ಕೊಡ್ತಾರೆ. ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೇ ರಾಧೇ. ನಾನ್ ಹೇಳೋದು ಬ್ರಹ್ಮಲೋಕಕ್ಕೆ ಹೋಗೋಕ್ ಮುಂಚೆ ಒಂದು ಸಲ ಮಾನಸ ಸರೋವರದಲ್ಲಿ ಮುಳುಗಿ ಹೋಗು. ಆಗ್ಲಿ. ಅದ್ಭುತ, ನಾನು ಈ ಕನ್ಯರನ್ನ ಪಡ್ದೇ ತೀರ್ತೀನಿ.